ಹಲೋ ಹೈ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೇನೆ. ವೀಕ್ಷಕರೇ, ನಾನು ನಿಮ್ಮ ನೆಚ್ಚಿನ ಮೋಸಿನ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ಎಲ್ಲರಿಗೂ ಉಪಯೋಗ ಆಗುವಂತಹದ್ದು, ಮನೆ ಗೃಹಿಣಿಯರಿಗೂ ಹಾಗೂ ನಮ್ಮ ರೈತ ಬಾಂಧವರಿಗೆ ಅಥವಾ ನರ್ಸರಿ ಮಾಡೋರಿಗೆ ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ವಿಡಿಯೋನ ಇವತ್ತು ನಾವು ತಂದಿದ್ದೇವೆ. ನೋಡಿ, ನನ್ನ ಕೈಯಲ್ಲಿ ನೀವು ಒಂದು ಗುಲಾಬಿ ಗಿಡ ಗುಲಾಬಿ ಹೂವನ್ನು ನೋಡ್ತಾ ಇದ್ದೀರಾ. ಇಂಥ ಹೂವು ನಾವು ಪೇಟೆಯಲ್ಲಿ ನೋಡಿದಾಗ ನಮಗೆ ಇಂಥ ಹೂವು ನಮ್ಮ ಮನೆಯಲ್ಲೂ ಇರಬೇಕಿತ್ತು ಅನ್ನುವಂಥ ಒಂದು ಆಸೆ ಎಲ್ಲರಿಗೂ ಬಂದೇ ಬರುತ್ತೆ. ಆದರೆ ಆ ಥರ ಒಂದು ಅದೇ ಕ್ವಾಲಿಟಿಯ ನಮಗೆ ಗಿಡಗಳು ಎಲ್ಲೂ ನಮಗೆ ಸಿಗೋದಿಲ್ಲ. ಆದರೆ ಆ ಥರ ಗಿಡಗಳು ನಾವು ನಮ್ಮ ಮನೆಯಲ್ಲೇ ಹೇಗೆ ಮಾಡ್ಕೋಬೇಕು ಅಂತ ಒಂದು ಇವತ್ತಿನ ಸಂಚಿಕೆಯ ಒಂದು ಮುಖ್ಯ ಉದ್ದೇಶ. ನೋಡಿ ವೀಕ್ಷಕರೇ, ನಾವು ಈ ಪೇಟೆಯಲ್ಲಿ ಬೇರೆ ಬೇರೆ ಹಲವಾರು ಒಂದು ಗುಲಾಬಿ ಗಿಡನ ನೋಡ್ತೇವೆ, ಹಲವಾರು ಥರ ಒಂದು ಗುಲಾಬಿ ಹೂಗಳನ್ನು ನೋಡ್ತೇವೆ. ಆದರೆ ನಮಗೆ ಭಾಳ ಆಸೆ ಆಗ್ತದೆ ಆ ಗಿಡಗಳನ್ನು ನಾವು ನಮ್ಮ ಮನೆಯಲ್ಲೂ ಇರಬೇಕಿತ್ತು, ಆ ಗಿಡಗಳು ನಾವು ನಾಟಿ ಮಾಡಬೇಕಿತ್ತು ಅಂಥೇಳಿ. ಆದರೆ ನಮ್ಮಲ್ಲಿರುವಂಥ ಈ ಥರ ಲೋಕಲ್ ಗಿಡಗಳಿರುತ್ತೆ, ಸ್ವಲ್ಪ ದಿನಕ್ಕೆ ಸಣ್ಣ ಸಣ್ಣ ಹೂವು ಆಗುತ್ತೆ, ಉದುರೋಗುತ್ತೆ. ಆದರೆ ಇಂಥ ಒಂದು ಒಳ್ಳೆಯ ಒಂದು ಕ್ವಾಲಿಟಿಯ ಒಂದು ಹೂಗಳು ನಮಗೆ ಸಿಗೋದಿಲ್ಲ. ಹಾಗೆ ಇದಕ್ಕೆ ಮಾರ್ಕೆಟಲ್ಲಿ ತುಂಬ ಬೆಲೆನೂ ಇದೆ. ಇದು ಒಂದು ಗುಲಾಬಿ ಹೂವಿಗೆ ನಾವೀಗ 25 ರೂಪಾಯಿ ಕೊಟ್ಟು ತಂದಿದ್ದೇವೆ. ಒಂದು ಗುಲಾಬಿ ಹೂವಿಗೆ 25 ರೂಪಾಯಿನ ಕೊಡುತ್ತಿದ್ದೇವೆ. ಈ ಥರ ನೀವು ಇದನ್ನು ಇದರದ ಒಂದು ಕೃಷಿ ಕೂಡ ನೀವು ಮಾಡ್ಬೋದು. ಇದನ್ನು ಕೃಷಿ ಮಾಡಿ ಇದು ಸುಮಾರು ನಿಮಗೆ ತುಂಬ ಒಂದು ಲಾಭಕರವಾದಂಥ ಒಂದು ಕೃಷಿ ಕೂಡ ಆಗುತ್ತೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಗಿಡದ ಒಂದು ಈ ಒಂದು ಪೇಟೆಯಿಂದ ತಂದಂತಹ ಒಂದು ಒಂದು ಹೂವಿನ ತೊಟ್ಟಿನಿಂದ ನಾವು ಒಂದು ಗಿಡವನ್ನು ನಾವೇ ಮನೆಯಲ್ಲಿ ಮಾಡ್ಕೋಬೋದು. ಆ ಥರ ಒಂದು ಕಸಿ ಪದ್ಧತಿಯನ್ನು ನಿಮಗೆ ಇವತ್ತು ನಿಮಗೆ ತೋರಿಸಲಿದ್ದಾರೆ ಸ್ಟ್ಯಾನಿಡಿಸ್ ಅವರು. ಹಾಗಾದರೆ ವೀಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರಿಗೆ ನಮ್ಮ ಗುರಿ ಚಾನೆಲನ್ನು. ಬನ್ನಿ ಈಗ ನೋಡುವ ಇದರ ಒಂದು ಕಸಿ ಪದ್ಧತಿಯನ್ನು. ವೀಕ್ಷಕರೇ, ಮೋಸಿನ್ ಅವರು ನಿಮಗೆ ಆಲ್ರೆಡಿ ಹೇಳಿದ್ದಾರೆ ಇವತ್ತಿನ ಸಂಚಿಕೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ನೋಡಿ, ಇದರ ಒಂದು ಕಸಿಯನ್ನು ಮಾಡಿಕೊಂಡು ನೀವು ಒಂದು ಸಣ್ಣ ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಮನೆ ತಾರಸಿ ಮೇಲೆ ಚಿಕ್ಕ 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 ಗಿಡಗಳನ್ನ ಇಟ್ಕೊಂಡು ಅದರ ಒಂದು ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು ನೀವು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಈ ಒಂದು ಗುಲಾಬಿ ಗಿಡದ ಒಂದು ಕಸಿಯನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತೇನೆ. ಇದನ್ನು ಒಂದೇ ಗಿಡದಲ್ಲಿ 3-4 ಕಲರನ್ನು ಕೂಡ ನಾವು ಇದರಲ್ಲಿ ಪಡ್ಕೋಬೋದು ಈಗಂತ ಹೇಳ್ತಾ ಇರೋವಂಥ ವಿಧಾನದಲ್ಲಿ. ನಾನು ಇದರಲ್ಲಿ ತುಂಬ ರೀತಿಯ ವಿಧಾನಗಳಿದ್ದಾವೆ. ಏನು ಗುಲಾಬಿ ಗಿಡವನ್ನು ಕಸಿ ಮಾಡೋದ್ರಲ್ಲಿ ತುಂಬ ವಿಧಾನಗಳಿದ್ದಾವೆ. ಇವತ್ತು ನಾನು ನಿಮಗೆ ಕಣ್ಣು ಕಸಿ ಅಥವಾ ಬಡ್ ಗ್ರಾಫ್ಟಿಂಗ್ ಹೇಗೆ ಮಾಡಬೇಕು ಅಂತ ತೋರ್ತೇನೆ. ಇದು ಒಂದು ಒಳ್ಳೆಯ ಒಂದು ಇಫೆಕ್ಟ್, ತುಂಬ ಒಂದು ಇಫೆಕ್ಟ್ಫುಲ್ ಕಸಿ ಇದು. ಮಾಡಿದರೆ ಫೇಲ್ ಆಗುವ ಮಾತೇ ಇಲ್ಲ ಅಂಥ ಒಳ್ಳೆ ಕಸಿ ಇದು. ಈ ಕಸಿಯನ್ನು ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಗಿಡ ತೊಗೊಂಡಿದ್ದೇನೆ. ಇದು ನಾವು ಕಸಿ ಮಾಡಲಿಕ್ಕಂತಲೇ ಈ ರೀತಿಯಾಗಿ ಪಾಟಲ್ಲಿ ಚುಚ್ಚಿಟ್ಟಿರುವಂಥ ಒಂದು ಗಿಡ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಲೋಕಲ್ ಕಂಟ್ರಿ ಗುಲಾಬಿ ಗಿಡ ಇರುತ್ತೆ, ಪಿಂಕ್ ಕಲರ್ ಇರುತ್ತೆ, ಅದಕ್ಕೆ ವೈಟ್ ಶೇಡ್ ಇರುತ್ತೆ, ಅಥವಾ ಲೈಟ್ ಯೆಲ್ಲೋ ಕಲರ್ ಇರುತ್ತೆ, ಅದಕ್ಕೆ ಸ್ವಲ್ಪ ಪಿಂಕ್ ಶೇಡ್ ಇರುತ್ತೆ, ಅಂತಹ ಒಂದು ಗುಲಾಬಿ ಗಿಡಗಳು, ಕಾಡು ಗುಲಾಬಿ ಗಿಡಗಳು, ಅದನ್ನು ಸ್ವಲ್ಪ ಮಣ್ಣಲ್ಲಿ ಚುಚ್ಚಿಟ್ಟರು ಕೂಡ ಎದ್ದು ಬರುತ್ತೆ. ಸೊ ನೀವೆಂತ ಮಾಡಬೇಕಂತ ಹೇಳಿದ್ರೆ, ಇಷ್ಟಿಷ್ಟು ಉದ್ದಂಥ ಕಡ್ಡಿಗಳನ್ನು, ಒಂದೊಂದು ಅಡಿಯಷ್ಟು ಉದ್ದದ ಕಡ್ಡಿಗಳನ್ನು ನೀವು ಮಾಡಿಕೊಂಡು ಮಣ್ಣಲ್ಲಿ ಹೀಗೆ ಚುಚ್ಚಿಡಬೇಕು. ಚುಚ್ಚಿಟ್ಟು ಅದಕ್ಕೆ ಸ್ವಲ್ಪ ಚಿಗುರು ಬಂದ ನಂತರ ಅದಕ್ಕೆ ನಾವು ಈ ರೀತಿ ಕಸಿಯನ್ನು ಮಾಡ್ಬೋದು. ಇಲ್ಲಿ ನೋಡಿ, ನಾನು ಇದು ಚುಚ್ಚಿಟ್ಟಿರುವಂತಹ ಒಂದು ಏನು ಲೋಕಲ್ ಗುಲಾಬಿ ಗಿಡ ಇದು. ನಾನು ಚುಚ್ಚಿಟ್ಟಿರುವಂಥದ್ದು ನೋಡಿ, ಇದಕ್ಕೆ ಇಲ್ಲಿಂದ ಒಂದು ಚಿಗುರು ಕೂಡ ಬಂದಿದೆ. ಸೊ ಇವಾಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಇದು ನೋಡಿ, ಇದು ನಾನು ಪೇಟೆಯಿಂದ ತಂದಿರುವಂಥ ಒಂದು ಗುಲಾಬಿ ಗಿಡದ ಒಂದು ಹೆಣೆ. ಈ ಒಂದು ಹೆಣೆಗೆ ನಾನು ನೋಡಿ, ಇಲ್ಲೆಲ್ಲ ಇದಕ್ಕೆ ಸಣ್ಣ ಸಣ್ಣ ಕಣ್ಣುಗಳಿದ್ದಾವೆ ನೋಡಿ. ನೋಡಿ, ಪ್ರತಿ ಒಂದು ಜಾಗದಲ್ಲಿ ಒಂದು ಸಣ್ಣ 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 ಕಣ್ಣುಗಳಿದ್ದಾವೆ ನೋಡಿ. ಇಲ್ಲಿ ಒಂದು ಕಣ್ಣಿದೆ, ಇದರಡಿಗೆ ಒಂದು ಕಣ್ಣಿದೆ, ಮತ್ತು ಇದರ ಅಡಿಗೆ ಒಂದು ಕಣ್ಣಿದೆ ನೋಡಿ, ಇದರಡಿಗೆ ಒಂದು ಕಣ್ಣಿದೆ, ಇಲ್ಲಿ ಒಂದು ಕಣ್ಣಿದೆ. ಸೊ ಈ ರೀತಿಯಾದಂಥ ಕಣ್ಣುಗಳನ್ನು ಉಪಯೋಗಿಸ್ಕೊಂಡು ನಾವು ಕಸಿಯನ್ನು ಮಾಡಬಹುದು. ಇಲ್ಲಿ ಕಸಿಯನ್ನು ಮಾಡಲಿಕ್ಕೆ ಯಾವ ಒಂದು ಯಾವ ಭಾಗದ ಒಂದು ಕಣ್ಣು ಒಂದು ಒಳ್ಳೆಯ ಒಂದು ಸೂಕ್ತ ಕಣ್ಣು ಅಂತ ಹೇಳೋದಾದರೆ ವೀಕ್ಷಕರೇ, ನೋಡಿ, ಇಲ್ಲಿಂದ ಹೂವಿನ ಒಂದು ಬುಡದಿಂದ ನೀವು ಒಂದು ಗೇಣನ್ನು ಹಾಕಬೇಕು. ಒಂದು ಗೇಣು ಹಾಕಿದ ನಂತರ ಅದರ ಕೆಳಗೆ ಫಸ್ಟ್ ಸಿಗುವಂತಹ ಒಂದು ಏನು ಗಂಟಿರುತ್ತೆ, ಒಂದು ಕಣ್ಣಿರುತ್ತೆ, ಅದು ಒಂದು ಉತ್ತಮವಾದಂಥ ಕಣ್ಣು ವೀಕ್ಷಕರೇ. ನೋಡಿ, ಹೀಗೆ ಒಂದು ಗೇಣನ್ನು ನಾವು ಅಳ್ಕೊಳ್ಬೇಕು. ನೋಡಿ, ತೋರ್ತೇನೆ, ಹೀಗೆ ಒಂದು ಗೇಣು ನಾವು ಅಳ್ಕೊಳ್ಬೇಕು. ಅಳೆದುಕೊಂಡು ಅದರ ನಂತರ ಸಿಗುವಂಥ ಫಸ್ಟ್ ಏನು ಕಣ್ಣಿರುತ್ತೆ ಆ ಕಣ್ಣು ತುಂಬ ಎಫೆಕ್ಟ್ಫುಲ್ಲು. ಅದರ ನಂತರದ ಕಣ್ಣುಗಳು ಕೂಡ ನೀವು ಯೂಸ್ ಮಾಡ್ಬೋದು ಬರುತ್ತೆ. ಆದರೆ ಇದಕ್ಕಿಂತ ಮುಂಚಿನ ಕಣ್ಣುಗಳು ಯೂಸ್ ಮಾಡಿದರೆ ಅಷ್ಟೇನು ಇಫೆಕ್ಟಾಗಿ ಬರೋದಿಲ್ಲ. ಸೊ ಇವಾಗ ನಾನು ಈ ಕಣ್ಣನ್ನು ತಕ್ಕೊಳ್ತೇನೆ ನೋಡಿ. ನೋಡಿ, ಈ ಕಣ್ಣನ್ನು ನಾನು ಯೂಸ್ ಮಾಡ್ತೇನೆ ನೋಡಿ. ಇಂಥ ಕಣ್ಣು ಇಲ್ಲಿಂದ ಸ್ವಲ್ಪ ಒಂದು 3/4 ಸೆಂಟಿಮೀಟರಷ್ಟು ದೂರದಲ್ಲಿ ನಾನು ಹೀಗೆ ಕಟ್ ಮಾಡ್ಕೊಳ್ತೇನೆ. ಚಾಕು ಫುಲ್ ಶಾರ್ಪ್ ಇರಬೇಕು ನಿಮ್ಮದು. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡೆ.
ಅದರ ನಂತರ ಈ ಎಲೆಯನ್ನ ನಾನು ತೆಕ್ಕೊಳ್ತೇನೆ, ಆದರೆ ಫುಲ್ ಬುಡದಲ್ಲೇ ಕಿತ್ಕೊಳ್ಳೋದಿಲ್ಲ, ಸ್ವಲ್ಪ ಜಾಗ ಇಟ್ಟಿರ್ತೇನೆ ನೋಡಿ. ಈ ರೀತಿ ಫುಲ್ ಬುಡದಲ್ಲೇ ಕೀಳಬಾರ್ದು ಇದನ್ನು, ಹೀಗೆ ಕಿತ್ತು ತೆಗಿಬಾರ್ದು, ಇದನ್ನು ಕಿತ್ತು ತೆಗಿಬಾರ್ದು, ಬುಡದಲ್ಲೂ ತೆಗಿ ಕಟ್ ಮಾಡಬಾರ್ದು, ಸ್ವಲ್ಪ ಮೇಲ್ಗಡೆ ಕಟ್ ಮಾಡಿದ್ದೇನೆ. ಅದರ ನಂತರ ಇಲ್ಲಿಂದ ಈ ಗಂಟಿಂದ ಇಲ್ಲಿಗೆ ಎಷ್ಟು ದೂರ ಬಿಟ್ಟಿದ್ದೇನೆ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಅಷ್ಟೇ ದೂರದಲ್ಲಿ ನಾನು ಕಟ್ ಮಾಡ್ಕೊಳ್ತೇನೆ ನೋಡಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೇನೆ. ಬಿದ್ದುಬಿಡ್ತು ನೋಡಿ, ಇಂಥ ಒಂದು ಕಣ್ಣನ್ನು ನಾನು ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಈ ರೀತಿಯಾಗಿ ಕಣ್ಣನ್ನು ಕಟ್ ಮಾಡ್ಕೊಂಡಿದೆ, ಇಷ್ಟೇ ಗಿಡ್ಡ ಇದೆ. ಇಂಚ್ ಹೇಳಿದರೆ ಒಂದು ಅರ್ಧ ಇಂಚಿನಷ್ಟು, ಒಂದು ಮುಕ್ಕಾಲು ಇಂಚಿನಷ್ಟು ಇದೆ ನೋಡಿ, ಅರ್ಧದಿಂದ ಮುಕ್ಕಾಲು ಇಂಚಿನಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಏನು ಮಾಡ್ತೇನೆ ಅಂತ ಹೇಳಿದರೆ, ಇದನ್ನು ಈ ರೀತಿಯಾಗಿ ಅರ್ಧ ಕರೆಕ್ಟ್ ಮಧ್ಯದಲ್ಲಿ ಸೀಳೋದಲ್ಲ, ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಸೀಳಬೇಕು ನೋಡಿ. ಹೀಗೆ ನಾನು ಕಟ್ ಮಾಡಿ ಒಗೆದಿರುವಂಥ ಭಾಗ ಮುಕ್ಕಾಲು ಪರ್ಸೆಂಟಷ್ಟು ಇದೆ, ಇದು ಕಟ್ ಮಾಡಿ ಒಗೆದಿರುವಂಥ ಭಾಗ, ಇದು ನಾನು ಯೂಸ್ ಮಾಡ್ಕೊಳ್ತಾ ಇರುವಂಥ ಭಾಗ ನೋಡಿ. ಈ ರೀತಿಯಾಗಿ ನಾನು ಯೂಸ್ ಮಾಡ್ಕೊಳ್ತೇನೆ. ಇವಾಗ ಏನು ಮಾಡಬೇಕು, ಒಳಗಡೆ ಸ್ವಲ್ಪ ಸ್ಪಂಜ್ ಟೈಪ್ ಇರುತ್ತಲ್ಲ, ಆ ಸ್ಪಂಜನ್ನು ನಾವು ಕೀಳ್ಕೊಳ್ಬೇಕು. ಈ ರೀತಿಯಾಗಿ ಈ ಒಂದು ಕಸಿಗೆ, ಕಣ್ಣು ಕಸಿಗೆ ಈ ಸ್ಪಂಜನ್ನು ನಾವು ಕೀಳ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಸ್ಪಂಜನ ಕಿತ್ಕೊಂಡಿದ್ದೇನೆ. ಅದರ ನಂತರ ಇದರ ಮಧ್ಯದಲ್ಲಿ ಮುಟ್ಟಬಾರ್ದು, ಮತ್ತು ಹೀಗೆ ಒತ್ತಿ ಹೋಗಬಾರ್ದು. ಒತ್ತಿ ಹೋದರೂ ಕೂಡ ಅಡ್ಡಿಲ್ಲ, ಒತ್ತಿ ಹೋಗಿ ಕಟ್ಟಾದರೂ ಕೂಡ ಅಡ್ಡಿಲ್ಲ, ಆದರೆ ಪುಡಿ ಪುಡಿ ಆಗಬಾರ್ದು, ಈ ಕಣ್ಣಿಗೆ ಏನು ಇಫೆಕ್ಟ್ ಬೀಳಬಾರ್ದು, ಆ ರೀತಿಯಾಗಿರಬೇಕು. ಸೊ ಇವಾಗ ಈ ಕಣ್ಣನ್ನು ನಾನು ಇಲ್ಲಿ ಇಟ್ಕೊಳ್ತೇನೆ. ಇವಾಗ ನೋಡಿ ಇಲ್ಲಿ ಏನು ಮಾಡ್ತೇನೆ ಅಂತ ಗಮನ ಕೊಟ್ಟು ನೋಡಿ. ನೋಡಿ ವೀಕ್ಷಕರೇ, ನಾನು ಈ ಭಾಗದಲ್ಲಿ ಇವಾಗ ನಿಮಗೆ ಕಸಿ ಮಾಡಿ ತೋರ್ತೇನೆ. ಅದಕ್ಕಿಂತ ಮುಂಚೆ ಈ ಒಂದು ಚಿಗುರನ್ನು ನಾನು ಕೀಳ್ಕೊಳ್ತೇನೆ. ಇಲ್ಲಿ ಕೆಳಗಡೆ ಒಂದು ಚಿಗುರು ಬಂದಿದ್ದಲ್ಲ, ಈ ಚಿಗುರನ್ನು ನಾನು ತೆಕ್ಕೊಳ್ತೇನೆ ನೋಡಿ. ತೆಕ್ಕೊಂಡೆ, ಇದನ್ನು ಇಲ್ಲೇ ಚುಚ್ಚಿಡ್ತೇನೆ, ನೋಡೋಣ ಮತ್ತೆ ಆದರೆ ಮತ್ತೆ ಅಲ್ಲಿ ಕಸಿ ಮಾಡಲಿಕ್ಕಾಗುತ್ತೆ ನೋಡಿ. ಈ ಒಂದು ಭಾಗದಲ್ಲಿ ನಾನು ಈ ರೀತಿಯಾಗಿ ಅರ್ಧ ಗೋಲಾಕೃತಿಯಲ್ಲಿ ಕಟ್ ಮಾಡ್ಕೊಳ್ತೇನೆ ಅರ್ಧ ಗೋಲ ಕಟ್ ಮಾಡಿಕೊಂಡೆ ಈ ರೀತಿಯಾಗಿ. ಇವಾಗ ಇಲ್ಲಿ ನಾನು ಲಂಬವಾಗಿ ಟಿ ಅಕ್ಷರದಲ್ಲಿ ಈ ರೀತಿಯಾಗಿ ಲಂಬವಾಗಿ ಸೀಳ್ಕೊಳ್ತೇನೆ, ಒಂದು 2 ಇಂಚಿನಷ್ಟು ಉದ್ದಕ್ಕೆ ನಾನು ಈ ರೀತಿಯಾಗಿ ಸೀಳ್ಕೊಳ್ತೇನೆ ನೋಡಿ. ಈ ರೀತಿಯಾಗಿ ಸಿಪ್ಪೆಯನ್ನು ಕೀಳ್ಕೊಳ್ಬೇಕು ಇವಾಗ ಈ ಕಡೆಯ ಸಿಪ್ಪೆಯನ್ನು ಈ ರೀತಿಯಾಗಿ ಹಗುರವಾಗಿ ಕೀಳ್ಕೊಳ್ಬೇಕು, ಜಾಸ್ತಿ ಅರ್ಜೆಂಟ್ ಮಾಡಬಾರ್ದು ನೋಡಿ. ಈ ರೀತಿಯಾಗಿ ನಾವು ಸೀಳ್ಕೊಂಡಿದ್ದೇವೆ ನೋಡಿ. ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು ಸಿಪ್ಪೆಯನ್ನು. ಓಪನ್ ಮಾಡಿಕೊಂಡ ನಂತರ ಇಲ್ಲಿ ನೋಡಿ, ಈ ಒಂದು ನಾನು ಏನು ಇದನ್ನು ಬಡ್ಡನ್ನು ಮಾಡಿ ಇಟ್ಕೊಂಡಿದ್ದೆ, ಈ ಬಡ್ಡನ್ನು ಇದರೊಳಗಡೆ ಕರೆಕ್ಟಾಗಿ ತೂರಿಸ್ಬೇಕು ಈ ರೀತಿಯಾಗಿ. ಇದ್ರ ಒಳಗಡೆ ಹಾಕಿ ನೋಡಿ, ಈ ರೀತಿಯಾಗಿ ಪ್ಯಾಕ್ ಮಾಡಿಬಿಡ್ಬೇಕು ಸಿಪ್ಪೆಗಳಿಂದ, ಎರಡು ಕಡೆ ಪ್ಯಾಕ್ ಮಾಡಿಬಿಡ್ಬೇಕು ನೋಡಿ. ಈ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಕೂಡ ಕಟ್ ಮಾಡಿರುವಂಥದ್ದು ಇಲ್ಲಿ ಕರೆಕ್ಟಾಗಿ ಕೂಡಬೇಕು ನೋಡಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ನಾವು ಪ್ಯಾಕ್ ಮಾಡಿಬಿಡ್ಬೇಕು. ಇವಾಗ ಏನು ಮಾಡಬೇಕಂತ ಹೇಳಿದರೆ, ಈ ಪ್ಲಾಸ್ಟಿಕ್ಕಿನ ಅಂಥ ಸ್ಟ್ರಿಪ್ಗಳನ್ನು ನಾನು ಅಂಗಡಿಯಿಂದ ತಂದಂಥ ಸಾಮಾನುಗಳಿಂದ ನಾನು ಈ ರೀತಿಯಾದಂಥ ಸ್ಟ್ರಿಪ್ಪನ್ನು ಮಾಡಿಕೊಂಡಿದ್ದೆ ನೋಡಿ. ಈ ಸ್ಟ್ರಿಪ್ಪನ್ನು ತೊಗೊಂಡು ಇವಾಗ ಗಟ್ಟಿಯಾಗಿ ಇದಕ್ಕೆ ಕಟ್ಟಿಬಿಡ್ಬೇಕು ಈ ರೀತಿಯಾಗಿ ನೋಡಿ. ಈ ರೀತಿಯಾಗಿ ಗಟ್ಟಿಯಾಗಿ ಸುತ್ತಿಬಿಡ್ಬೇಕು, ಇದಕ್ಕೆ ಸುತ್ತೋದು ಮಾತ್ರ ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಸುತ್ತಬೇಕು ನೋಡಿ. ಈ ರೀತಿಯಾಗಿ ಗಟ್ಟಿಯಾಗಿ ಸುತ್ತಿಬಿಡ್ಬೇಕು.
ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಸುತ್ತಿ ಇದನ್ನು ಸ್ವಲ್ಪ ಹೀಚ್ಕೊಂಡು ನಾನು ಇಲ್ಲೇ ಗಂಟು ಕಟ್ಟಿಬಿಡ್ತೇನೆ. ಈ ರೀತಿಯಾಗಿ ಈ ಕಣ್ಣಿನ ಮೇಲ್ಗಡೆ ಮತ್ತು ಇಲ್ಲಿ ಕೆಳಗಡೆ ಸರಿ ಗಟ್ಟಿಯಾಗಿ ಎಳೆದು ಕಟ್ಟಬೇಕು. ಇದೆರಡು ಕಡೆ ಗಟ್ಟಿಯಾಗಿ ಎಳೆದು ಕಟ್ಟಬೇಕು. ನೋಡಿ ಈ ರೀತಿಯಾಗಿ ಕಟ್ಟಿ ಒಂದು 20 ದಿನಗಳ ಕಾಲ ಇದನ್ನು ನೀವು ನೆರಳಲ್ಲಿ ಇಡಬೇಕು. ಜಾಸ್ತಿ ಬಿಸಿಲಲ್ಲಿ ಇಡಬಾರ್ದು ವೀಕ್ಷಕರೇ. ಸ್ವಲ್ಪ ನೆರಳಲ್ಲಿ ಇಟ್ಟು ನೀವು ಒಂದು 20 ದಿನಗಳ ನಂತರ ಬಿಸಿಲಲ್ಲಿ ಇಟ್ಟರೆ ಆಗುತ್ತೆ. ಮತ್ತು ಯಾವುದೋ ಒಂದು ಪ್ಲಾಸ್ಟಿಕ್ ಕವರ್ಗಳನ್ನು ತಗೊಂಡು ನೀವು ನೋಡಿ ಈ ರೀತಿ ನಾನು ಇದು ಅಂಗಡಿಯಿಂದ ತಂದಂಥ ಒಂದು ಪ್ಲಾಸ್ಟಿಕ್ ಕವರ್ ಇದೆ ನೋಡಿ. ಈ ಹೂವನ್ನು ನಾನು ಅಂಗಡಿಯಿಂದ ತಂದಿರುವಂಥದ್ದು, ಅಂಗಡಿಯಿಂದ 25 ರೂಪಾಯಿ ಕೊಟ್ಟು ತಂದಿರುವಂಥದ್ದು. ಆಲ್ರೆಡಿ ಮೋಸಿನವರು ಹೇಳಿದ್ದಾರೆ ನಿಮಗೆ. ಇದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕಿಟ್ಟರೆ ಮುಗ್ದೇ ಹೋಯಿತು ನೋಡಿ. ನೆರಳಲ್ಲಿ ಒಂದು ಎಷ್ಟು ಒಂದು 20 ದಿನ ನೆರಳಲ್ಲಿ ಇಡಬೇಕು, ಬಿಸಿಲಲ್ಲಿ ಇಡಬಾರ್ದು. ಈ ರೀತಿಯಾಗಿ ಕವರನ್ನು ಹಾಕೋದ್ರಿಂದ ಅದಕ್ಕೆ ಡೈರೆಕ್ಟ್ ಬಿಸಿಲು ಬೀಳೋದಿಲ್ಲ ಮತ್ತು ಮಾಯಿಶ್ಚರ್ ಒಳಗಡೆ ಹಾಗೆ ಇರುತ್ತೆ. ಸೊ ಇದು ನಮ್ಮ ಕಸಿ ಸಕ್ಸಸ್ ಆಗಿಬಿಡುತ್ತೆ ವೀಕ್ಷಕರೇ. 1 ತಿಂಗಳ ನಂತರ ನೀವು ಆ ಕಟ್ಟನ್ನೇ ಬಿಚ್ಚಬಹುದು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಪೇಟೆಯಿಂದ ತರಕ್ಕೆ ಹೋದ್ರೆ ಒಂದು ಗಿಡಕ್ಕೆ ಚಲೋ ಜಾತಿ ಒಂದು ಹೂವಿನ ಗಿಡ ಗುಲಾಬಿ ಗಿಡ ತರಬೇಕಂತ ಹೇಳಿದ್ರೆ ಹೋದ್ರೆ ನಮಗೆ 300 ರಿಂದ 350 ರೂಪಾಯಿ 400 ರೂಪಾಯಿ ಅಂತ ಹೇಳ್ತಾರೆ. ಆದರೆ 25 ರೂಪಾಯಿ ಒಂದು ಹೂವಿನ ಜೊತೆಗೆ ನಾವು ಒಂದು ಮತ್ತೊಂದು ಗಿಡವನ್ನು ನಾವು ರೆಡಿ ಮಾಡ್ಕೋಬೋದು. ನಮ್ಮಲ್ಲಿ ಇರುವಂಥ ಒಂದು ಲೋಕಲ್ ಗಿಡಕ್ಕೆ ನಾವು ಒಂದು ಚಲೋ ಗುಲಾಬಿ ಗಿಡನಾಗಿ ಕನ್ವರ್ಟ್ ಮಾಡ್ಕೋಬೋದು. ಮತ್ತು ಇದನ್ನು ನೀವು ಒಂದು ನರ್ಸರಿಗಳನ್ನು ನೀವು ಈ ಥರ ಒಂದು ಕಸಿ ಮಾಡಿ ನೀವು ಇದನ್ನು ಗಿಡಗಳನ್ನು ಮಾರ್ಬೋದು. ಇದರಿಂದ ನೀವು ಹಣಗಳನ್ನು ಗಳಿಸ್ಕೋಬಹುದು. ಒಂದು ಉತ್ತಮವಾದ ಒಂದು ರೀತಿಯಲ್ಲಿ ಒಂದು ಕಸಿ ಹೇಗೆ ಮಾಡಬೇಕು ಅಂತ ನಮಗೆ ಸ್ಟ್ಯಾನಿಟಿಸ್ ಅವರು ಹೇಳ್ಕೊಟ್ಟಿದ್ದಾರೆ. ಹಾಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ವಿಧಾನ ಇದೆ ಅಂತೆ. ಮತ್ತೆ ಇನ್ನು 2 ಥರ ವಿಧಾನ ಇದೆ ಅಂತೆ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮಗೆ ತೋರಿಸ್ತೇವೆ. ಇವತ್ತಿನ ಸಂಚಿಕೆ ನಿಮ್ಗೆ ಹೇಗನ್ನಿಸ್ತು ದಯವಿಟ್ಟು ಅದು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.